Hi guys, welcome back to my channel. So, ivattu nammanalli kitchen alli adike yaar maartta idare anta torustene banni nodi adike maartta idare yeneno bendi fry maartta idare nanna brother in law iru So, ibru anna tamma seri kitchen alli adige maartta idare So, nange ivattu class ittu adike nanu amale maadbeku anta ankonide astralli ibru market ge hogi tarkari tandu adige maartta idare So, idu ivulu ee kade aata aadta idale adu ibru busy aagidare ನನ್ನ ಕೆಲಸ ಕಡಿಮೆ ಆಯ್ತು ಅಂತ ಅನ್ಕೊಂಡು ಬಟ್ ನನಗೆ ಕೆಲಸ ಇದ್ದಿತ್ತು ಚಪಾತಿ ಮಾಡೋ ಕೆಲಸ ನೋಡಿ ಇವರು ಬೆಂಡಿ ಫ್ರೈ ಮಾಡ್ತಾ ಇದ್ದಾರೆ ತುಂಬ ನೋಡಿ ಈ ಕಡೆ ಎಲ್ಲ ಪಾತ್ರೆ ಇಟ್ಟಿದ್ದೀನಿ ಆ್ಯಕ್ಚುಲಿ ನಿನ್ನೆ ಊರಿಗೆ ಹೋಗಿದ್ವಿ ಅದಕ್ಕೆ ನಾನೆಲ್ಲ ಹಾಗಿಟ್ಬಿಡ್ತೀನಿ ಊರಿಗೆ ಹೋದರೆ ಸ್ಟ್ಯಾಂಡಿಗೆಲ್ಲ ಹಾಕಲ್ಲ ಆ್ಯಂಡ್ ನಿನ್ನೆ ಊರಿಗೆ ಹೋದಾಗ ನೈಟ್ ಬಂದ್ ಕೂಡ 8 ಗಂಟೆ ಆಗಿತ್ತು ನೈಟು ಆವಾಗಲೇ ಹೋಗಿ ಕುಕ್ಕರ್ ತೊಗೊಂಡ್ವಿ ತುಂಬ ದಿನದಿಂದ ಕುಕ್ಕರ್ ಇರಲಿಲ್ಲ ಮನೇಲಿ 1 ಮಂತ್ ಆಗಿತ್ತು ಹಾಗೆ ಮಾಡ್ತಾಯಿದ್ದೆ ಅಡುಗೆನ ಸೊ ಕುಕ್ಕರ್ ಇದ್ದರೆ ಫಾಸ್ಟ್ ಆಗುತ್ತೆ ಅಂತ ಅಡುಗೆ ನೋಡಿ ನಾನು ಇವಾಗ ನನ್ನ ಫೇವ್ರೆಟ್ ಕುಕ್ಕರ್ ತೊಗೊಂಡೆ ತುಂಬ ದಿನದಿಂದ ಇದೇ ತೊಗೋಬೇಕು ಅಂತ ವೇಟ್ ಮಾಡ್ತಾಯಿದ್ದೆ ಇದು ಪ್ರೀಸನ್ ಕುಕ್ಕರು 2000 ಸಮಥಿಂಗ್ ಏನೋ ಇದೆ ರೈಟ್ ಇದದ್ದು ಇದು ಫುಲ್ ಸ್ಟೀಲ್ ಇದು ಸ್ಟೀಲ್ ತೊಗೊಂಡಿದ್ದೀನಿ ಅಲ್ಯೂಮಿನಿಯಮ್ದು ಯೂಸ್ ಮಾಡಬಾರ್ದು ಅಂತ ಸ್ಟೀಲ್ ಕುಕ್ಕರ್ ತೊಗೊಂಡಿದ್ದೀನಿ ಆ್ಯಂಡ್ ಈ ಕಡೆ ಇವರು ಅಡುಗೆ ಮಾಡ್ತಾಯಿದ್ದಾರೆ ಇನ್ನು ಬಂಡಿ ಫ್ರೈ ಮಾಡ್ತಾಯಿದ್ದಾರೆ ಆ್ಯಂಡ್ ಒಗ್ಗರಣೆ ಹಾಕಿದರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆ್ಯಂಡ್ ಆನಿಯನ್ನು ಪೊಟ್ಯಾಟೋ ಆ್ಯಂಡ್ ಬೆಂಡಿ ಹಾಕಿ ಎಲ್ಲ ಫ್ರೈ ಮಾಡಿದ್ದಾರೆ ಫಸ್ಟು ಅದಾದಮೇಲೆ ಮಸಾಲ ಹಾಕ್ತಾಯಿದ್ದಾರೆ ನೋಡಿ ಸೊ ನಾನು ಈ ಕಡೆ ದಾಲ್ ಮಾಡ್ತಾಯಿದ್ದೀನಿ ರೈಸ್ ಜೊತೆ ದಾಲ್ ಮಾಡು ಅಂತ ಹೇಳಿದರು ಅದಕ್ಕೆ ದಾಲ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವರು ಇದರಲ್ಲಿ ಮ್ಯಾಗಿ ಮಸಾಲ ಕೂಡ ಹಾಕಿದ್ದಾರೆ ನೋಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ಫುಲ್ ಹೋಟೆಲ್ ಸ್ಟಾಲಲ್ಲಿ ಮಾಡ್ತಾಯಿದ್ದಾರೆ ಇವರು ಆ್ಯಂಡ್ ಈ ಕಡೆ ದಾಲ್ ಕೂಡ ಹಾಕ್ತಾಯಿದೆ ಜೊತೆ ಮಾತಾಡೋಕ್ಕೆ ಆ್ಯಂಡ್ ನನ್ನ ಈ ಕಡೆ ದಾಲ್ಗೆ ಹೋಗಿತ್ತು ಸೊ ನಾನು ದಾಲ್ಗೆ ಒಗ್ಗರಣೆ ಹಾಕ್ಬಿಟ್ಟು ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸರಿ ಜೀರಿಗೆ ಸಾಸಿವೆ ಇರಲಿಲ್ಲ ಸೊ ಮೆಣಸಿನ್ಕಾಯಿ ಹಾಕಿ ದಾಲ್ ಹಾಕಿರ್ತೀನಿ ಅಷ್ಟೆ ಆ್ಯಂಡ್ ಈ ಕಡೆ ನಾನು ದಾಲ್ ಹಾಕ್ತಾಯಿದ್ದೀನಿ ಸೊ ಇವಾಗ ದಾಲ್ ಕೂಡ ರೆಡಿ ಆಯಿತು ಆ್ಯಂಡ್ ಅದೇ ಕುಕ್ಕರ್ಗೆ ನಾನು ಇವಾಗ ಅನ್ನಕ್ಕಿಡ್ತಾ ಇದ್ದೀನಿ ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಸೊ ಅನ್ನನೂ ಇವಾಗ ರೆಡಿ ಆಗುತ್ತೆ ಅನ್ನಕ್ಕಿಟ್ಟಿದ್ದೀನಿ ಎರಡು ಇವಾಗ ಈ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದೀನಿ ಆ್ಯಂಡ್ ಇವಾಗ ಚಪಾತಿ ಮಾಡಬೇಕು ಎಲ್ಲ ರೆಡಿ ಆಯಿತು ಇವಾಗ ಸೊ ಇವಾಗ ಚಪಾತಿ ಮಾಡಬೇಕು ಅಂತ ಚಪಾತಿ ಮಾಡ್ತಾ ಇದ್ದೀನಿ ಊರಿಗೆ ಹೋಗಿದ್ದೆ ಸೊ ಕಿಚನ್ ತುಂಬ ಮಸ್ತಿಯಾಗಿದೆ ಆ್ಯಂಡ್ ಆಲ್ಸೋ ನಾನು ಇವಾಗ ಸ್ವಲ್ಪ ಕ್ಲೀನಿಂಗ್ ಕೂಡ ಇದೆ ನಮ್ಮದು ಕಿಚನ್ದು
ಅದಕ್ಕೆ ಸಾಮಾನೆಲ್ಲ ಕೆಳಗಡೆನೆ ಇಟ್ಟಿದ್ದೀನಿ, ಸ್ಟ್ಯಾಂಡ್ ಹಾಕಿಲ್ಲ. ಸೊ ಆ ಬಂಡಿ ಫ್ರೈ ಮಾಡಿ ಕಲರ್ಫುಲ್ ಆಗಿದೆ, ನೀನು ಟೇಸ್ಟ್ ಮಾಡಬೇಕು. ನೀವು ಊಟಕ್ಕೆ ಥ್ಯಾಂಕ್ ಫಾರ್ ವಾಚಿಂಗ್.